ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಬನ್ನಿ ಇವತ್ತು ಗುಲಾಬ್ ಜಾಮೂನ್ ರೆಸಿಪಿ ನೋಡೋಣ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿಮೇಡ್ ಮಿಕ್ಸ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೋಡಿಕೊಂಡು ಗುಲಾಬ್ ಜಾಮೂನ್ ಸಾಫ್ಟ್ ಅಂಡ್ ಜ್ಯೂಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಎಮ್ ಟಿ ಆರ್ ಮಿಕ್ಸ್ನ ನಾನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಜಾಮೂನ್ ಕಪ್ಪಲ್ಲಿ ಸ್ಮಾಲ್ ಕಪ್ಪು ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಹಾಲಲ್ಲಿ ಕಲಸಿ ಕಲಿಸ್ಕೊಂಡ್ವಿ ಅಂತಂದರೆ ಹಿಟ್ಟನ್ನು ಜಾಮೂನ್ ಮಿಕ್ಸನ್ನ ಹಾಲಲ್ಲಿ ಕಲ್ಸ್ಕೋಬೇಕು ಆಮೇಲೆ ನೀರನ್ನು ಆಮೇಲೆ ನೀರು ಹಾಕಿ ಸ್ವಲ್ಪ ಮಿದ್ಕೋಬೇಕು ಆಯಿತಾ ಫುಲ್ ಹಾಲಲ್ಲೂ ಅಲ್ಲ ಫುಲ್ ನೀರಲ್ಲೂ ಅಲ್ಲ ಅರ್ಧ ಹಾಲು ಅರ್ಧ ನೀರು ಎರಡು ಸ್ಪೂನ್ ಎರಡು ಸ್ಪೂನು ಅಳತೆ ಇಟ್ಕೊಳ್ಳಿ ಟೇಬಲ್ ಸ್ಪೂನಲ್ಲಿ ಆನಂತರ ಚೆನ್ನಾಗಿ ಮೆದ್ದಿ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆಮೇಲೆ ಎರಡು ಕೈಗೆ ಚೂರು ಎಣ್ಣೆ ಸವರ್ಕೊಳ್ಳಿ ನಿಮಗೆ ಸ್ವಲ್ಪ ಅಂಟಂಟಾಯಿತು ಅಂತಂದರೆ ಇಂಚೂರು ಒಂದು ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ನೀವು ನಾದ್ಕೋಬೋದು ಆಮೇಲೆ ಇದು ತುಂಬ ಸಾಫ್ಟಾಗಿ ಬರಬೇಕು ಜಾಸ್ತಿ ಗಟ್ಟಿ ಮಾಡಬಾರ್ದು ಹಾರ್ಡ್ ಆಗುತ್ತೆ ಜಾಮೂನು ಆಯಿತಾ ಆಮೇಲೆ ಇದರಲ್ಲಿ ನಾನು ನಾಲ್ಕೈದು ಭಾಗ ಮಾಡಿಕೊಂಡು ನಿಮ್ಗೆ ಜಾಮೂನ್ ಸೈಜ್ ಸೈಜ್ ಯಾವ ರೀತಿ ಬೇಕು ದೊಡ್ಡದು ಬೇಕಾದರೆ ದಪ್ಪ ಮಾಡ್ಕೊಳ್ಳಿ ಸಣ್ಣದು ಬೇಕಾದರೆ ಸಣ್ಣ ಸಣ್ಣದು ಮಾಡ್ಕೋಬೋದು ಈಗ ಈ ಜಾಮೂನ ನಾನು ಉಂಡೆಗಳಾಗಿ ಇದ್ದೀನಿ ಸಣ್ಣ ಸಣ್ಣದಾಗಿ ಈ ಥರ ನಾಲ್ಕೈದು ಭಾಗ ಬೇಗ ಮಾಡ್ಕೊಂಡ್ವಿ ಅಂತಂದರೆ ಪಟ ಪಟ ನಾವು ಜಾಮೂನು ಹಿಂಡೇನ ಮಾಡ್ಕೋಬೋದು ಆಯಿತಾ ಇದು ರೌಂಡ್ ರೌಂಡಾಗಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ನಾವು ನೆಕ್ಸ್ಟು ಸಕ್ಕರೆ ಪಾಕಕ್ಕೆ ಕ್ಷೀರಕ್ಕೆ ಹಾಕಿದ್ಮೇಲೆ ಅದು ಸ್ವಲ್ಪ ಉಬ್ಬುತ್ತೆ ಆದ್ದರಿಂದ ಮೀಡಿಯಮ್ ಸೈಜಲ್ಲೇ ನೋಡ್ಕೊಂಡು ಸೈಜ್ ಮಾಡ್ಕೊಂಡ್ವಿ ಅಂತಂದರೆ ಆಮೇಲೆ ಅದು ಕ್ಷೀರ ಕುಡಿದ ಮೇಲೆ ಉಬ್ಬೆ ಉಬ್ಬುತ್ತೆ ಆದ್ದರಿಂದ ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ಳಿ ಇದೇ ರೀತಿ ಪೂರ್ತಿ ಹಿಟ್ಟನ್ನು ನಾನು ಉಂಡೆಗಳು ಮಾಡ್ಕೋತಾ ಇದ್ದೀನಿ ಇದೇ ಟೈಮ್ಗೆ ಉಂಡೆ ಮಾಡೋವಾಗೇನು ಬಾಂಡ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ರಿ ಇದೇ ರೀತಿ ಎಲ್ಲ ಉಂಡೆ ಮಾಡಿಟ್ಟಿದ್ದೀನಿ ನಾನು ಜಾಮೂನು ರೆಡಿಯಾಗಿದೆ ಈಗ ಚೆನ್ನಾಗಿ ಕಾದಿರೋ ಎಣ್ಣೆನಾ ಎಣ್ಣೆನ ಎಣ್ಣೆಗೆ ಒಂದೊಂದೇ ಸೈಡಿಂದ ಈ ರೀತಿ ಹಾಕ್ತಾ ಹೋಗೋಣ ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಒಂದು ಸಲಿಗೆ ಎಷ್ಟು ಇಡ್ಸತ್ತೆ ಅಷ್ಟು ಹಾಕ್ಕೊಳ್ಳಿ ಒಂದು ಎಂಟರಿಂದ ಹತ್ತು ಆಮೇಲೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ನಾವು ಡೀಪ್ ಫ್ರೈ ಮಾಡ್ಕೋಬೋದು ಜಾಲರದಲ್ಲಿ ನೋಡಿ ಸುತ್ತಲೂ ಈ ರೀತಿ ಎರಡೂ ಕೈಡು ಬೇಯಿಸ್ಕೋಬೇಕು ಡೀಪ್ ಫ್ರೈ ಆದಮೇಲೆ ಈ ರೀತಿ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗಿಬೇಕು ತೀರಾ ಬ್ಲ್ಯಾಕ್ ಮಾಡ್ಕೊಂಡ್ವಿ ಅಂತಂದರೆ ತಿನ್ನೋವಾಗ ಸರಿ ಅನಿಸಲ್ಲ ಟೇಸ್ಟು ಈ ರೀತಿ ಗೋಲ್ಡನ್ ಕಲರ್ ಸಾಕು ಯಾಕೆ ನೋಡಿ ಇದನ್ನು ತೆಗೆದು ಒಂದು ತೂದ್ ಬಟ್ಲಿಗೆ ಎಣ್ಣೆ ಎಲ್ಲ ಸೋಸಿ ತಗೋ ತೆಗೆದಿಟ್ಕೊಳ್ತಾ ಇದ್ದೀನಿ ಜಾಮೂನು ನೀವು ಎಣ್ಣೆ ಎಣ್ಣೆಲಿ ಕರೆದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ಅಂದರೆ ಅದು ಒಂದು ಸ ಒಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟೊತ್ತಿಗೆ ಈ ಕಡೆ ಕ್ಷೀರ ರೆಡಿ ಮಾಡ್ಕೊಳ್ಳೋಣ ತಕ್ಷಣ ಕೆಲವೊಬ್ಬರು ಎಣ್ಣೆಲಿ ಕರೆದಿದ್ದ ತಕ್ಷಣ ಹಾಕ್ತಾರೆ ಪಾಕಕ್ಕೆ ಅದು ಬೇಗ ಹಿಡಿಯಲ್ಲ ಆದ್ದರಿಂದ ಒಂದು ಐದು ಹತ್ತು ನಿಮಿಷ ಬಿಡಿ ನಂತರ ನೋಡಿ ಒಂದು ಎರಡು ಲೋಟ ನೀರಿಗೆ ಒಂದು ಜಾಮೂನ್ ಕಪಲ್ ಸಕ್ಕರೆ ಹಾಕಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಏಲಕ್ಕಿ ಸ್ವಲ್ಪ ಸಿಪ್ಪೆ ಓಪನ್ ಮಾಡಿ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಹತ್ತು ನಿಮಿಷ ಕುದಿಸಿದ ಮೇಲೆ ಪಾಕ ರೆಡಿ ಆಗುತ್ತೆ ಒಂದು ಒಂಟೆ ಒಂದೇಳೆ ಪಾಕ ಮಾಡ್ಕೊಳ್ಳಿ ಆನಂತರ ನಾವು ಕರ್ದಿಟ್ಟಂಥ ಜಾಮೂನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಹೊಳಿಸ್ಬೇಕು ಅದರಲ್ಲಿ ಅಂತಂದರೆ ಅದೆಲ್ಲ ಪಾಕನ ಹೀರಿಕೊಳ್ಳುತ್ತೆ ಆಮೇಲೆ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಜಾಮೂನು ಇದನ್ನು ಬಿಸಿ ಬಿಸಿ ಇದ್ದಂಗೆ ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಕ್ಷೀರ ಹಾಕೊಳ್ಳೋಣ ಇದು ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಆಗಿರೋಂತ. ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸ್ಪಾಂಜಿ ಬಂದಿದೆ ಈ ರೀತಿ ಮೆತ್ತಗೆ ಬಂತಂದರೆ ಜಾಮೂನು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರೂ ಏಜಾದರೂ ತಿನ್ಬೋದು ಎಮ್ಮಿ ಆಗಿರುವಂಥ ಗುಲಾಬ್ ಜಾಮೂನ್ ರೆಡಿ ಟು ಸರ್ವ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್